ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ತಿನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊಂತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ಯಥಾ ರಾಜ ತಥಾ ಪ್ರಜಾ ಈ ಕಾಂಗ್ರೆಸ್ ಕಥಿನೂ ಹಿಂಗೆ ಆಗ್ಯದ ನೋಡ್ರಿ ಎಂ ಬಿ ಪಾಟೀಲ್ರು ಮೊನ್ನೆ ಏನು ಅಭಿವೃದ್ಧಿ ಮಾಡಿರಿ ಅಂತ ವೋಟ್ ಹಾಕಬೇಕು ಅಂತ ಕೇಳಿದ್ದಕ್ಕೆ ಪಾಪ ಹದಿಹರೆಯದ ಯುವಕನ ಕಪಾಳಕ್ಕೆ ಹೊಡೆದಿದ್ರು ಅದಕ್ಕಿಂತ ಮೊದಲ ಸಿದ್ದರಾಮಯ್ಯನವರು ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವನಿಗೆ ಟಿಕೆಟ್ ಕೊಟ್ಟಾರೆ ಇದ್ಯಾ ಲೆಕ್ಕ ಬಿಡ್ರಿ ಪಕ್ಷದ ಅಧ್ಯಕ್ಷರೇ ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಅಲ್ಲೇನು ಅಲ್ಲ ಈ ವಿಷಯ ಯಾಕೆ ಬಂತು ಅಂತಂದ್ರೆ ಎಲೆಕ್ಷನ್ ಕ್ಯಾಂಪೇನ ಎಲ್ಲ ಕಡೆ ನಡೀಲಿಕ್ಕೆ ನಮಗೆ ವೋಟ್ ಹಾಕಬೇಕು ಅಂತ ಕೇಳೋದು ಸಹಜ ಆದ್ರೆ ಇಲ್ಲಿ ನೋಡ್ರಿ ಹಿಂಗೆ ಕಾಂಗ್ರೆಸ್ನವರು ಶಿರಾದ ಜ್ಯೋತಿ ನಗರದಾಗ ವೋಟ್ ಕೇಳಲಿಕ್ಕಂತ ಹೋಗಿದ್ರು ಅವಾಗ ಯಾರೋ ಒಬ್ಬ ನಿಮಗೆ ನಾವು ವೋಟ್ ಹಾಕೋದಿಲ್ಲ ಅಂತ ಅಂದ್ಬಿಟ್ಟ ವೋಟ್ ಹಾಕಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಅವನ ಹಲ್ಲು ಮುರಿದು ಹೋಗು ಹಂಗೆ ಹೊಡೆದು ಬಿಡುದ ಅದು ಹೊಡೆದ್ದು ಯಾರಂತೀನಿ ನಗರಸಭೆ ಸದಸ್ಯ ಕಾಂಗ್ರೆಸ್ ಮುಖಂಡ ಗೋಣಿಹಳ್ಳಿ ದೇವರಾಜು ಇವನ್ ಜೋಡಿ ಒಂದು ಮೂರು ಮಂದಿ ಇದ್ರಂತ ಪಾಪ ಏಟು ತಿಂದ ಅವನ ಹೆಸರು ಜಿತೇಂದ್ರ ಹೊಡೆದಿದ್ದ ಅಷ್ಟೇ ಅಲ್ಲದೆ ನೀ ಕಾಂಗ್ರೆಸ್ಸಿಗೆ ಮತ ಹಾಕಿಲ್ಲ ಅಂದ್ರೆ ನೀ ಬದುಕೆ ಉಳಿಯೋದಿಲ್ಲ ಸೈಸ್ ಬಿಡ್ತೀವಿ ನಿನಗ ಅಂತ ಅಂಜಿಕೆ ಸಹಿತ ಹಾಕ್ಯಾರಂತ ಪೆಟ್ಟ ತಿಂದ ಜಿತೇಂದ್ರ ಶಿರಾ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ಟಾನಂತ ಅಲ್ಲ ಇವರು ಏನರೇ ಅಧಿಕಾರಕ್ಕೆ ಬಂದ್ ಉತ್ತರ ಪ್ರದೇಶ ಮೊದಲ ಇತ್ತಲ್ಲ ಹಂಗ್ ಮಾಡ್ಬಿಡ್ತಾರ ನೋಡ್ರಿ ಯಾರೋ ನೋಡ್ರಿ ರಾಜಾ ಹುಲಿಗೆ ಟಕ್ಕರ್ ಕೊಡ್ಲಿಕ್ಕೆ ರಕ್ತದಾಗ ಪತ್ರ ಬರ್ದಾನಂತ ಶೆಟ್ಟರ್ ಗೆದ್ದೆ ಗೆಲ್ತಾರಂತ ಹುಬ್ಬಳ್ಳಿ ಸೆಂಟ್ರಲ್ ಈಗ ಇದೇ ಫೋಟೋ ಫುಲ್ ವೈರಲ್ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನೂರಕ್ಕ ನೂರರಷ್ಟು ವಿಜಯಶಾಲಿ ಆಗ್ತಾರ ರಕ್ತದಾಗ ಕೊಡ್ತೀನಿ ಈ ಸಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಜೈ ಕಾಂಗ್ರೆಸ್ ಕೆಳಗಡೆ ಮಂಜುನಾಥ್ ಎನ್ ಎಂಟು ಕಾಂಗ್ರೆಸ್ ಕಾರ್ಯಕರ್ತ ಹುಬ್ಬಳ್ಳಿ ಅಂತ ಬರ್ಕೊಂಡಿದ್ದ ಖರೆ ಅಂದರು ರಕ್ತದಾಗ ಬರದಾನೋ ಅಥವಾ ಇಲ್ಲ ಫೇಮಸ್ ಆಗ್ಲಿಕ್ಕ ಹಿಂಗೇನೋ ನಾಟಕ ಮಾಡ್ಯಾನೋ ಆ ದೇವರಿಗೆ ಗೊತ್ತು ಒಟ್ನ್ಯಾಗ ರಾಜ್ಯದಾಗ ರಕ್ತ ರಾಜಕೀಯನೂ ಚಾಲು ಆಗ್ಯದ ನೋಡ್ರಿ ಇದೆಲ್ಲ ನೋಡ್ಲಿಕ್ಕೆ ಹತ್ರ ತಲಿಬ್ಯಾನಿ ಬರ್ಲಿಕ್ಕದು ಹಾಂ ಈ ವಿಷಯ ನೋಡ್ರಿ ನೀವು ಕೇಳೇಬೇಕು ತಲಿಬ್ಯಾನಿ ಜ್ವರ ಕೂಡಲೇ ನಿಮಗೆ ಏನು ನೆನಪಾಗ್ತದೆ ಹೇಳ್ರಿ ಡೋಲೋ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟಲ್ಲಿ

ಆ ವಿಷಯ ಈ ಡೋಲೋ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ಇಂಡಿಯಾದಾಗ ಎಷ್ಟು ಬೆಳೀತು ಅಂದ್ರೆ ಯಾರ ಮನೆಯಾಗೆ ನೋಡಿದ್ರು ಈ ಟ್ಯಾಬ್ಲೆಟ್ ಇದ್ದೇ ಇರ್ತದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಡೋಲೋ ಕಂಪನಿದ ಗಳಿಕೆ ಏಳ್ನೂರ ನಲವತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗ್ಯದಂತೆ ಕೋಟಿ ಕೋಟಿ ರೊಕ್ಕನ್ನು ಬರ್ಲಿಕ್ಕೆ ಅದಕ್ಕೆ ಈಗ ಡೋಲೋ ಸಿ ಇ ಒ ದಿಲೀಪ್ ಸುರಾನ ಬೆಂಗಳೂರದಾಗ ಅರವತ್ತಾರು ಕೋಟಿ ರೂಪಾಯಿದು ಮನಿ ಖರೀದಿ ಮಾಡ್ಯಾರಂತ ದಿಲೀಪ್ ಸುರಾನ ಒಟ್ಟು ಆಸ್ತಿನೇ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಆಗ್ಯದಂತ ಹಾ ನೋಡ್ರಪ್ಪ ಹಂಗಿರ್ಬೇಕಾದ್ರೆ ಈ ಅರವತ್ತಾರು ಕೋಟಿ ರೂಪಾಯಿ ಮನಿ ಯಾವ ಲೆಕ್ಕ ಹೇಳ್ರಿ ಅಯ್ಯ ಇದ್ರ ನಡುವ ನಮ್ಮ ಆರ್ ಸಿ ಬಿದು ಒಂದು ಟೆನ್ಷನ್ ಆರಕ್ಕೆ ಕೇರಲ್ಲ ಮೂರಕ್ಕೆ ಕೇಳಿಯಲ್ಲ ಒಂದು ಮ್ಯಾಚ್ ಭಯಂಕರ ಆಡ್ತಾರ ಇನ್ನೊಂದು ಮ್ಯಾಚ ಏನೂ ಆಡೋದಿಲ್ಲ ಈ ಸಲ ಕಪ್ ನಮ್ಮದೇ ನಮ್ಮದೇ ಅಂತ ಹೇಳಿ ಸಾಕಾಗಿ ಹೋಯ್ತು ನೋಡ್ರಪ್ಪ ಅದಕ್ಕೆ ನೋಡ್ರಿ ಇಲ್ಲೊಂದು ಮಗು ಆರ್ ಸಿ ಬಿ ಗೆಲ್ಲು ತನಕ ನಾ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳಿಕತ್ತದ ಸ್ಕೂಲಿಗೆ ಹೋಗ್ಲಾರ್ದೆ ಇರೋದಕ್ಕೆ ಚಲೋ ಪ್ಲಾನ್ ಮಾಡ್ಕೊಂಡ ನೀ ಹುಡುಗ ಈ ರೇ ದೊಡ್ಡ ಮನಸ್ಸು ಮಾಡಿ ಈ ಮಗನಿಗೆ ಸ್ಕೂಲಿಗೆ ಕಳಿಸ್ರಪ್ಪ ಅರಸಿ ಬಿ ಹುಡುಗರ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ